ಫ್ರೆಂಡ್ಸ್, ಬಾಳೆಹಣ್ಣಿನ ಮಿಲ್ಕ್ ಶೇಕ್, ಸೇಬು ಹಣ್ಣಿನ ಮಿಲ್ಕ್ ಶೇಕ್, ಬೆಣ್ಣೆಹಣ್ಣು, ಇನ್ನೂ ಅನೇಕ ತರಹದ ಹಣ್ಣಿನ ಮಿಲ್ಕ್ ಶೇಕ್ ಕೇಳಿದ್ದೇವೆ. ಆದರೆ ಇದು ಮೆಂತೆ ಕಾಳಿನ ಮಿಲ್ಕ್ ಶೇಕ್. ಏನಿದು ಮೆಂತೆ ಕಾಳಿನ ಮಿಲ್ಕ್ ಶೇಕ್ ಅಂತ ಯೋಚಿಸ್ತಾ ಇದ್ದೀರಾ? ಇದು ಒಂದು ಆರೋಗ್ಯಕರವಾದ ಮಿಲ್ಕ್ ಶೇಕ್. ಇದು ಎಷ್ಟು ಹೆಲ್ತಿ ಅಂದರೆ, ಇದನ್ನು ದಿನಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಆರೋಗ್ಯ ಸಿಗುತ್ತೆ. ಇದೊಂದು ಸಂಜೀವಿನಿ ಅಂತಾನೆ ಹೇಳ್ಬೋದು. ಶುಗರ್ ವಂಶದಲ್ಲಿ ಇದ್ದವರು, 40 ವರ್ಷ ಮೇಲ್ಪಟ್ಟವರು ಇದನ್ನು ದಿನ ಅಥವಾ ವಾರದಲ್ಲಿ 3 ದಿನವಾದರೂ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಕುಡಿದ್ರೆ ಶುಗರ್ ದೂರ ಉಳಿಯುತ್ತದೆ. ಶುಗರ್ ಇದ್ದವರು ಬೆಲ್ಲ ಹಾಕದೆ ಹಾಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಶುಗರ್ ಕಂಟ್ರೋಲಲ್ಲಿರುತ್ತೆ. ತಿಂಡಿಗೆ ಸ್ವಲ್ಪ ಲೇಟಾದರೂ ಹಸಿವೆ ಆಗಲ್ಲ. ಬೆಳಗ್ಗೆ 11 ಗಂಟೆಗೆ ಕುಡಿದ್ರೆ ಮಧ್ಯಾಹ್ನ ಊಟಕ್ಕೆ ಲೇಟಾದರೂ ಹಸಿವೆ ಆಗಲ್ಲ. ಮತ್ತು ಬಾಣಂತಿಯರ ಎದೆ ಹಾಲು ಹೆಚ್ಚಿಸುತ್ತೆ, ಕೂದಲು ಉದುರುವುದನ್ನು ನಿಲ್ಲಿಸುತ್ತೆ, ತೂಕ ಕಮ್ಮಿ ಮಾಡುತ್ತೆ. ವಯಸ್ಸಾದವರಿಗೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬರುವ ಕಾಲು ನೋವು, ಕಾಲು ಜಿಗಿತ ಇದು ವಾಸಿಯಾಗುತ್ತೆ. ಇದನ್ನು ಮಕ್ಕಳಿಂದ ಹಿಡಿದು ಎಲ್ಲರೂ ಕುಡಿಬಹುದು. ಇದೊಂದು ಆರೋಗ್ಯಕರವಾದಂತಹ ಡ್ರಿಂಕ್. ಈ ಮಿಲ್ಕ್ ಶೇಕ್ ಸ್ವಲ್ಪನೂ ಕಹಿ ಬರೋದಿಲ್ಲ, ನೀವು ಮಾಡಿದರೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ, ಹಾಗೇ ಉಪಯೋಗ ಆದರೆ ನನ್ನದೊಂದು ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳದವರು ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ, ಹಾಗೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅಂದರೆ ಗಂಟೆ ಚಿತ್ರ ಸಹ ಪ್ರೆಸ್ ಮಾಡಿ, ಆಗ ನಾನು ಹಾಕಿದ ವಿಡಿಯೋ ತಕ್ಷಣ ನಿಮ್ಮ ಮೊಬೈಲನ್ನು ತಲುಪುತ್ತೆ. ಆಗ ನೀವು ಈ ರೆಸಿಪಿಯ ಮಾಹಿತಿಯನ್ನು ತಗೊಳ್ಬೋದು. ಈ ರೆಸಿಪಿನ ನನ್ನ ಗೆಳತಿ ಶಾರದಾ ಹೇಳಿಕೊಟ್ಟಿದ್ದು, ಅವಳಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೇ ಅವಳ ಫೋಟೋ ಹಾಕಿದ್ದೇನೆ, ಮುಂದಿನ ಫೋಟೋದಲ್ಲಿ ನಾನು ಅವಳು ಇಬ್ಬರೂ ಇದ್ದೇವೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಮಂಗ್ಲಾ ಭಟ್ ಸವಿಸವಿ ಕಿಚನ್. ಮೆಂತೆ ಕಾಳಿನ ಮಿಲ್ಕ್ ಶೇಕ್ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: 1 ದೊಡ್ಡ ಕಪ್ಪಲ್ಲಿ ಹಾಲು ತೊಗೊಂಡಿದ್ದೇನೆ. ಇದು ಕಾಫಿ ಕಪ್ಪಲ್ಲಿ 2 ಕಪ್ ಆಗುತ್ತೆ. ಈ ಗ್ಲಾಸ್ ಅಳತೆಗೆ ತೊಗೊಂಡಿದ್ದೇನೆ. ಹಾಗೇ 1 ಟೀಸ್ಪೂನ್ ಮೆಂತೆ ಕಾಳನ್ನು ರಾತ್ರಿನೇ ನೆನೆ ಹಾಕಿದ್ದು ತೊಗೊಂಡಿದ್ದೇನೆ. ಬೆಲ್ಲ 2 ಟೇಬಲ್ಸ್ಪೂನ್ ತೊಗೊಂಡಿದ್ದೇನೆ. ನೀವು ಬೆಲ್ಲ ಕಮ್ಮಿನೂ ಹಾಕ್ಬೋದು ಅಥವಾ ಜಾಸ್ತಿನೂ ಹಾಕ್ಬೋದು. ಶುಗರ್ ಇದ್ದವರು ಬೆಲ್ಲನ ಸ್ಕಿಪ್ ಮಾಡಿ. 1 ಏಲಕ್ಕಿ 1 ಲವಂಗ ಇದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೇನೆ. ಮೊದಲಿಗೆ ಮೆಂತೆ ಕಾಳನ್ನು ಸಣ್ಣ ಮಿಕ್ಸರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿಕೊಂಡು ಬರ್ತೇನೆ. ನೋಡಿ, ಮೆಂತೆ ಕಾಳನ್ನು ನುಣ್ಣಗೆ ರುಬ್ಬಿದ್ದೇನೆ. ಈ ರೀತಿ ಪೇಸ್ಟ್ ಥರ ರುಬ್ಬಿದರೆ ಅದು ನುಣ್ಣಗೆ ಆಗುತ್ತೆ. ಇದನ್ನು ದೊಡ್ಡ ಮಿಕ್ಸರ್ಗೆ ಹಾಕ್ತಾ ಇದ್ದೇನೆ. ಮಿಕ್ಸರ್ ಜಾರ್ನಲ್ಲಿರೋ ನೀರನ್ನು ಸಮೇತ ಇದಕ್ಕೆ ಹಾಕ್ತಾ ಇದ್ದೇನೆ. 1 ಕಪ್ ಹಾಲು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೇನೆ. ಡಯಾಬಿಟೀಸ್ನವರು ಬೆಲ್ಲನ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೇ ಏಲಕ್ಕಿ ಪುಡಿ ಹಾಕ್ತಾ ಇದ್ದೇನೆ. ಈಗ ಇದನ್ನು ರುಬ್ಕೊಂಡು ಬರ್ತೇನೆ. ಮಿಲ್ಕ್ ಶೇಕ್ ರುಬ್ಬಿಯಾಗಿದೆ, ಈಗ ಇದನ್ನು ಸರ್ವ್ ಮಾಡ್ತೇನೆ. ಮೆಂತೆ ಕಾಳಿನ ಮಿಲ್ಕ್ ಶೇಕ್ ಇದು ಸ್ವಲ್ಪನೂ ಕಹಿ ಇರೋದಿಲ್ಲ. ನೀವು ಒಮ್ಮೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದನ್ನು ಮಕ್ಕಳಿಗೂ ಕೊಡಬಹುದು, ಡಯಾಬಿಟೀಸ್ನವರು ದಿನಾ ಕುಡಿಬಹುದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಪ್ರೆಸ್ ಮಾಡಿ, ಹಾಗೇ ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳದವರು ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್. ಟಾಟಾ ಬಾಯ್.